ತಿರುಮಲೇಶರನ್ನು ಓದಿಯೇ ನಾವು ನಮ್ಮ ಕಾವ್ಯದ ನಡೆ ನುಡಿ ರೂಪಿಸಿಕೊಂಡವರು. ಆಮೇಲೆ ಈ ಅರಬ್ಬಿ ಕವನ ಸಂಕಲನಕ್ಕೆ ಅವರು ಬರೆದಿರೋ ಮುನ್ನುಡಿಯನ್ನು ಕಾವ್ಯಾರ್ಥಿಗಳು ಓದಲೇಬೇಕು, ಇಲ್ಲದಿದ್ದರೆ ಸರ್ವನಾಶ ಹೇಳ್ತೀನಿ ನಾನು. ನಾನು ಶಾಶ್ವತವಾಗಿ ಗಾಂಧರ್ವ ವಿವಾಹ ಮಾಡಿಕೊಂಡ ಕಾವ್ಯಾಂಗನೆ ಅಂದರೆ ತಿರುಮಲೇಶರ ಕಾವ್ಯ. ನಾನು ತುಂಬ ಆರಾಧಿಸುವ ವ್ಯಕ್ತಿ, ಆಟೋದವನ ಹತ್ರ ಜಗಳಾಡ್ತಾರೆ ನಂಗೆ ಬೇಜಾರಾಗಿಬಿಡುತ್ತದೆ. ನಾವಿಬ್ಬರು ಕದ್ದು ಸಿಗರೇಟ್ ಸೇರ್ತಿದ್ದ ಕಾಲ ಅದು. ಸೊ ಆಗ ವಿವೇಕ್ ನನಗೆ ಗಿಫ್ಟಾಗಿ ಕೊಟ್ಟಿದ್ದು ಕೆ ವಿ ತಿರುಮಲೇಶರ ಮುಖಾಮುಖಿ, ಮತ್ತು ನಾನು ಅವನಿಗೆ ಗಿಫ್ಟಾಗಿ ಕೊಟ್ಟಿದ್ದು ನಮ್ಮ ದೇವನೂರವರ ಒಡಲಾಳ. ತಿರುಮಲೇಶರು ತಾರನಾಕದಿಂದ ಇಲ್ಲಿವರೆಗೆ ಬಂದಂಥ ಯಾವುದೋ ಮೋಡದ ಮೇಲೆ ಕೂತ್ಕೊಂಡು ನಮ್ಮನ್ನೆಲ್ಲ ನೋಡಿ ಒಂದು ರೀತಿ ನಗ್ತಾ ಇದ್ದಾರೆ ಅನ್ನೋದು ನನಗೆ ಖಾತ್ರಿ ಇತ್ತು. ಭಾಳ ಅದ್ಭುತವಾದ ವ್ಯಕ್ತಿ, ಅದ್ಭುತವಾದ ಕವಿ. ನನ್ನ ವಾರಿಗೆಯವರಿಗಂತೂ ನಾವು ತಿರುಮಲೇಶ, ಈ ಕೆಲವರು ಹೇಳ್ತಾರೆ ಈ ಏನೋ ವಿಶ್ವಾಮಿತ್ರ ಗೋತ್ರೋತ್ಪನ್ನ ಅಂತೆಲ್ಲ ಮಾತಾಡ್ತಾರೆ, ನಾವೆಲ್ಲ ತಿರುಮಲೇಶ ಗೋತ್ರೋತ್ಪನ್ನ ಕವಿಗಳು ಅಂತ ನಾನು ಹೇಳ್ತಾ ಇದ್ದೆ. ಅಂದರೆ ತಿರುಮಲೇಶರನ್ನು ಓದಿಯೇ ನಾವು ನಮ್ಮ ಕಾವ್ಯದ ನಡೆ ನುಡಿ ರೂಪಿಸಿಕೊಂಡವರು. ನನಗಿದು ನೆನಪಿದೆ, ವಿವೇಕ ವಿದ್ಯಾರ್ಥಿಯಾಗಿದ್ದಾಗ ಮಡಿಕೇರಿಯಲ್ಲಿ ಏನು ಸಾಹಿತ್ಯ ಸಮ್ಮೇಳನ ಆಗಿತ್ತು, ಅದಕ್ಕೆ ನಾನು ಹೋಗಿದ್ದೆ. ಆಗ ವಿವೇಕನು ಅಲ್ಲಿ ಬಂದಿದ್ದ, ಅವನು ವಿದ್ಯಾರ್ಥಿ, ನಾವಿಬ್ಬರು ಕದ್ದು ಸಿಗರೇಟ್ ಸೇರ್ತಿದ್ದ ಕಾಲ ಅದು. ಆಮೇಲೆ ನನ್ನ ತಾಯಿ ತಂದೆ ಬೇರೆ ಗೋಕರ್ಣದಿಂದ ಸಮ್ಮೇಳನಕ್ಕೆ ಬಂದುಬಿಟ್ರು, ಅವ್ರ ಎದುರಿಗೆ ಸಿಗರೇಟ್ ಸೇರ್ಕೊಂಡಿಲ್ಲ. ಸೊ ನಾನು ಸಿಗರೇಟ್ ಪ್ಯಾಕನ್ನು ವಿವೇಕನ ಕಿಸೆಯಲ್ಲಿ ಇಟ್ಕೊಂಡು ಆಗಾಗ ತೆಗೆದು ಸಿಗ್ತಾ ಇದ್ದೆ. ಸೊ ಆಗ ವಿವೇಕ್ ನನಗೆ ಗಿಫ್ಟಾಗಿ ಕೊಟ್ಟಿದ್ದು ಕೆ ವಿ ತಿರುಮಲೇಶರ ಮುಖಾಮುಖಿ, ಮತ್ತು ನಾನು ಅವನಿಗೆ ಗಿಫ್ಟಾಗಿ ಕೊಟ್ಟಿದ್ದು ಲಂಕೇಶ್ ನಮ್ಮ ದೇವನೂರವರ ಒಡಲಾಳ. ಇದೇ ಅಂದರೆ ಅದು ಆ ಎರಡು ಪುಸ್ತಕಗಳ ನಮ್ಮ ಒಂದು ಮ್ಯೂಚುವಲ್ ಗಿಫ್ಟಿಂಗ್ ಇದೆಯಲ್ಲ, ಅದೊಂದು ರೀತಿಯ ಅಪರೂಪದ ಒಂದು ಕ್ಷಣವಾಗಿ ನನ್ನ ಜೊತೆಗೆ ಉಳ್ಕೊಂಡಿದೆ. ಆಮೇಲೆ ನಾನು ಶಾಶ್ವತವಾಗಿ ಗಾಂಧರ್ವ ವಿವಾಹ ಮಾಡಿಕೊಂಡ ಕಾವ್ಯಾಂಗನೆ ಅಂದರೆ ತಿರುಮಲೇಶರ ಕಾವ್ಯ. ಅದು ಯಾವತ್ತಿಂದ ಈಗಲೂ ಅವರ ಪುಸ್ತಕ, ಇವರು ಹೇಳಿದ್ರಲ್ಲ ಈಗ ಮಮತಾ ಹೇಳಿದ್ರಲ್ಲ ಹೈದರಾಬಾದಲ್ಲಿ ತಿರುಮಲೇಶ್ ಇದ್ದಾರೆ ಅಂದರೆ ಏನೋ ಧೈರ್ಯ, ಏನೋ ಅಭಯ ಅಂತ. ಹಾಗೆ ನಮ್ಮ ಮನೆ ಕಪಾಟಲ್ಲಿ ದಿವಸಕ್ಕೊಂದ್ಸಲ ತಿರುಮಲೇಶರ ಪುಸ್ತಕ ಕಣ್ಣಿಗೆ ಬಿದ್ದರೆ ನಮಗೂ ಏನೋ ಒಂದು ಅಭಯ, ಏನೋ ಧೈರ್ಯ. ಹಾಗಾಗಿ ಸುಮ್ಮನೆ ಇದ್ದು ಹಿಂಗೆ ಕಣ್ಣಾಡಿಸು. ಮತ್ತು ನನಗೆ ತಿರುಮಲೇಶರನ್ನ ಇವರೆಲ್ಲರ ಥರ ಒಡನಾಟ ಅಷ್ಟಿಲ್ಲ ನನಗೆ, ನಂದು ನಾನು ದೂರದಿಂದನೇ ಅವರನ್ನು ಆರಾಧಿಸಿದವನು. ಮತ್ತು ನಾನು ತುಂಬ ಆರಾಧಿಸುವ ವ್ಯಕ್ತಿಗಳ ಹತ್ತಿರ ಹೋಗೋದಕ್ಕೂ ನಾನು ಯಾವಾಗಲೂ ಹಿಂಜರಿತೀನಿ. ಯಾಕಂದರೆ ಅದೇನೋ ಒಂದು ರೀತಿ ಒಂದೊಂದ್ಸಲ ನಾನು ತುಂಬ ಆರಾಧಿಸುವ ವ್ಯಕ್ತಿ ಆಟೋದವನ ಹತ್ರ ಜಗಳಾಡ್ತಾರೆ ನಂಗೆ ಬೇಜಾರಾಗಿಬಿಡುತ್ತದೆ. ಅರೆ ಇವನಿಗೂ ಈ ಪರಿಸ್ಥಿತಿ ಉಂಟಲ್ಲ ಅಂತ. ಸೊ ಅದಕ್ಕಾಗಿ ನಾನು ಅಂಥದ್ದನ್ನೆಲ್ಲ ಅವಕಾಶ ಕೊಡದೆ ಆದಷ್ಟು ಸಿಕ್ಕಿದಾಗೆಲ್ಲ ತುಂಬ ಕ್ಲುಪ್ತವಾಗಿ ಅವ್ರ ಜೊತೆಗೆ ಒಡನಾಡಿದವು. ಒಮ್ಮೆ ಅದೇ ಮೈಸೂರಿನಲ್ಲಿ ಇನ್ನೊಂದು ದಸರಾ ಕವಿಗೋಷ್ಠಿ ಇತ್ತು, ಅದಕ್ಕೆ ಅವರು ಬಂದಿದ್ದರು. ಆಗ ಅವರ ಮುಖಾಮುಖಿ ಪ್ರಕಾಶಕರು ಎಲ್ಲ ಅವ್ರ ಜೊತೆಗಿದ್ದರು, ಸರ್ವಮಂಗಳ ಮೇಡಮ್ ಇದ್ದರು. ಅಲ್ಲಿಂದ ರೈಲಿನಲ್ಲಿ ನಾವು ಬಂದ್ವಿ ಇಲ್ಲಿಗೆ. ಆ ಒಂದು ರೈಲು ಜರ್ನಿ ಕೂಡ ನನಗೆ ಭಾಳ ಅವ್ರ ಬಗ್ಗೆ ಖುಷಿ ಇತ್ತು. ಆಗ ಅವರು ವಿದೇಶದಿಂದ ತಾನೇ ಬಂದಿದ್ದರು ಮತ್ತು ಹೊಸ ಶೂಸ್ ಹಾಕ್ಕೊಂಡಿದ್ದರು, ವೈಟ್ ಶೂಸ್. ಸೊ ನನಗೆ ಅದು ನೋಡಿದಾಗೆಲ್ಲ ವ್ಯಾನ್ ಗಾಗ್ನ ಶೂಸ್ ಬಗ್ಗೆ ಅವ್ರು ಬರೆದಿರೋ ಪದ್ಯನೂ ನೆನಪಾಗ್ತಾ ಇತ್ತು. ಹೀಗೆ ಒಂಥರ ಒಂದು ರೀತಿ ಹಿಂಜರಿಕೆ ಮತ್ತು ಒಂದು ಆರಾಧನಾ ಭಾವ, ಇದರಲ್ಲಿ ಒಂದು ಎನಿಗ್ಮ ನನಗೆ ಕೆ ವಿ ತಿರುಮಲೇಶ್ ಅಂತ. ಹೀಗಾಗಿ ಹೊಸ ತಲೆಮಾರಿನವರಿಗೆ ನಾನು ಯಾರು ಸಿಕ್ಕಿದ್ರು ಕೂಡ ತಿರುಮಲೇಶರನ್ನು ಓದಿ, ಮಂಜುನಾಥರನ್ನು ಓದಿ ಹಾಗೆ ಹೇಳ್ತೇವೆ, ಅವಾಗ ತಿರುಮಲೇಶನ್ ಓದಿ ಮಂಜುನಾಥರನ್ನು ಓದಿ ಅಂತ ಹೇಳ್ತಾನೆ ಇರ್ತೀನಿ. ಅವ್ರ ಪಾಪ ಎಲ್ಲ ಹೊಸ ಹುಡುಗರು ಪಾಪ ಒಂದು ವಾರ ಬಿಟ್ಟು ನನಗೆ ಫೋನ್ ಮಾಡ್ತಾರೆ, ಸರ್ ನೀವು ತಿರುಮಲೇಶರನ್ನು ಓದಿ ಹೇಳ್ತೀರಿ ಬಟ್ ಅವ್ರ ಪುಸ್ತಕನೇ ಸಿಗಲಿಲ್ಲ. ಹೀಗಾಗಿ ನನಗೆ ಅಭಿನವ ರವಿಕುಮಾರ್ ಬಗ್ಗೆ ತುಂಬ ವಿಶೇಷ ಪ್ರೀತಿ ಮತ್ತು ಗೌರವ. ಯಾಕಂದರೆ ತಿರುಮಲೇಶರನ್ನು ಮುಂದಿನ ತಲೆಮಾರಿಗೆ ಅವೈಲೇಬಲ್ ಮಾಡುವಂತಹ, ಲಭ್ಯ ಆಗುವಂತೆ ಮಾಡಿದಂಥ ದೊಡ್ಡ ಕೆಲಸವನ್ನು ಮತ್ತು ನಿರಪೇಕ್ಷವಾದ ಕೆಲಸವನ್ನು ರವಿಕುಮಾರ್ ಮಾಡ್ತಾ ಇದ್ದಾರೆ. ಅವರಿಗೆ ಅದೇ ಅಂದರೆ ಅವರ ಪ್ರಾರಂಭಿಕ ಕವನಗಳನ್ನು ಓದಿಕೊಂಡು ನಾವು ಅರಬ್ಬಿ ಅಕ್ಷಯ ಕಾವ್ಯಕ್ಕೆ ಬರಬೇಕು. ಅವರ ಮುಖಾಮುಖಿ, ಅವರ ಅವಧ, ಅವರ ಪಾಪಿಯು, ಅವರ ಮುಖವಾಡಗಳು, ಅವರ ವಠಾರ ಕವನಗಳನ್ನು ಓದಿದ ನಂತರ ನಾವು ಅವರ ಅಕ್ಷಯ ಕಾವ್ಯ ಅರಬ್ಬಿ ಅದಕ್ಕೆ ಬರಬೇಕು. ಸೊ ಅಂದರೆ ಸ್ಕೂಲು ಕಾಲೇಜು ದಾಟಿ ಆಮೇಲೆ ನಾವು ಬೇರೆ ಯಾವುದೋ ಇದಕ್ಕೆ ಹೋಗ್ತೇವಲ್ಲ ಹಾಗೆ. ಅದಕ್ಕಾಗಿ ಆ ಪುಸ್ತಕಗಳು ಬೇಗ ಬರಲಿ ಅಂತ ನಾನು ಹಾರೈಸ್ತೇನೆ. ಆಮೇಲೆ ಅವರು ಯಾವ ಥರದ ಕವಿ ಅಂತ ನನಗನ್ನಿಸ್ತಾರೆ ಅಂದರೆ, ಈ ಮೆಡಿಕಲಲ್ಲೂ ಕೂಡ ಜನರಲ್ ಪ್ರಾಕ್ಟೀಷ್ನರ್ ಅನ್ಸಲ್ತಿರ್ತಾರಲ್ಲ ಆ್ಯಂಡ್ ಸ್ಪೆಷಲಿಸ್ಟ್ ಬೇರೆ ಇರ್ತಾರೆ.
ಇದು ಜನರಲ್ ಪ್ರಾಕ್ಟೀಷನರು ಆದರೆ ಎಲ್ಲದರಲ್ಲೂ ಸ್ಪೆಷಲಿಸ್ಟ್ ಇದು ಲಿಂಗ್ವಿಸ್ಟಿಕಲ್ ಸ್ಪೆಷಲಿಸ್ಟು ಫೊನೆಟಿಕ್ಸ್ ಬಗ್ಗೆ ಸ್ಪೆಷಲಿಸ್ಟು ಹ್ಯುಮ್ಯಾನಿಟೀಸ್ ಬಗ್ಗೆ ಸ್ಪೆಷಲಿಸ್ಟ್ ಎಲ್ಲದರಲ್ಲೂ ಅತೀವವಾದಂಥ ಆಸಕ್ತಿ ಅತೀವವಾದಂಥ ಒಂದು ಶ್ರದ್ಧೆ ಮತ್ತು ಒಂಥರ ಸೆಲ್ಫ್ ಇವೇಸಿವ್ ಎಲ್ಲಿದ್ರೆ ಎಂಥ ತಾಳ್ಮೆ ಇವತ್ತು ನಾವು ಬರೆದದ್ದನ್ನು ಅವರೇ ಹೇಳಿದ ಹಾಗೆ ಬರೆದದ್ದನ್ನು ಇವತ್ತೇ ಅಪ್ಲೋಡ್ ಮಾಡಿ ಲೈಕ್ಸ್ ತಗೊಳ್ಳುವಂಥ ಈ ಕಾಲದಲ್ಲಿ ತಾನು ಬರೆದಿರೋ ಕವಿತೆಗಳನ್ನು ದಶಕಗಟ್ಟಲೆ ಬರೆದ ಹಾಗೆ ಇಟ್ಬಿಡೋದು ಅದಕ್ಕಾಗಿ ಪಬ್ಲಿಷರ್ನ ಹುಡುಕೋದಿಲ್ಲ ಅಥವಾ ಫ್ರೆಂಡ್ಸಿಗೆ ಫೋನ್ ಮಾಡಿ ನಾನೊಂದು ಇಮೇಲ್ ಮಾಡಿದ್ದೀನಿ ಮುಂದಿನ ವಾರ ಕಳಿಸ್ತೀನಿ ಅನ್ನೋದು ಇಲ್ಲ ಸುಮ್ಮನೆ ನಾವಾಗೆ ಕೇಳಿದ್ರೆ ಬರ್ದಿದ್ದೀನಪ್ಪ ನೋಡೋಣ ಯಾವಾಗ ಬರುತ್ತೆ ಅಂತ ಹೇಳೋದು ಇದು ಬಹಳ ಅಪರೂಪದ ಒಂದು ಗುಣ ಇದು ಬಹಳ ಒಂದು ಅದು ಹೇಳೋಕ್ಕಾಗಲ್ಲ ಯಾಕಂದರೆ ವಿ ಆರ್ ಇನ್ ಹರಿ ಟು ಅಂದರೆ ದರ್ಶನ ಏನೋ ದರ್ಶನ ಕೊಡುವಂಥ ಸಂಗತಿಗಳೆಲ್ಲ ಯಾವುದು ದಾರ್ಶನಿಕ ಸಂಗತಿಗಳೆಲ್ಲ ಮೊದಲೇ ದರ್ಶನ ಪ್ರದರ್ಶನ ಮಾಡುವ ಸಂಗತಿಗಳಾಗಿಬಿಟ್ಟಿದೆ ಈಗ ಯಾವುದು ದಾರ್ಶನಿಕ ಸಂಗತಿಗಳೋ ಅವು ಪ್ರದರ್ಶನದ ಸಂಗತಿಗಳಾಗುವಂಥ ಕಾಲದಲ್ಲಿ ಈಸ್ ಎ ರೇರ್ ವರ್ಚ್ಯೂ ಅವರಿಗೆ ಏನನ್ನು ತೋರಿಸ್ಕೋಬೇಕು ಅನ್ನೋದಿರಲಿಲ್ಲ ಬಹಳ ಮಹತ್ವದ ಒಂದು ಗುಣ ಅದು ಹೀಗಾಗಿ ಅವರ ಕವಿತೆಗಳಿಗೆ ಒಂದು ತಾಳ್ಮಿಕೆಯ ಗುಣ ಬಂದಿದೆ ಅಂತ ನನಗೆ ಅನ್ನಿಸ್ತದೆ ಆಮೇಲೆ ಅವ್ರ ಬಗ್ಗೆ ಜಾಸ್ತಿ ಮಾತಾಡೋದಕ್ಕಿಂತ ಅವರ ಕವಿತೆಗಳನ್ನು ಓದೋದು ಒಳ್ಳೆಯದು ನಾನು ನಿನ್ನೆ ರಾತ್ರಿಯಿಂದ ನನ್ನ ತಲೆ ಹಾಳಾಗೋಗಿದೆ ಯಾಕಂದರೆ ಅವರು ಯಾವ ಕವಿತೆ ಓದಬೇಕು ಅಂತ ಗೊತ್ತಾಗ್ತಿಲ್ಲ ಪ್ರತಿಭಾ ಹೇಳದಂತೆ ಸಾವಿರಾರು ಪದ್ಯಗಳು ಇದೆ ಅದರಲ್ಲಿ ಮತ್ತು ಪ್ರತಿ ಪದ್ಯ ಜೊತೆಗೂ ನಮ್ಮದೊಂದು ನಂಟಿದೆ ಆ ಪದ್ಯನ ಮೊದಲ ಬಾರಿ ಎಲ್ಲಿ ಓದಿದ್ದೇನೆ ಅನ್ನೋದು ನೆನಪಾಗುತ್ತೆ ಆ ಪದ್ಯ ಓದಿದಾಗ ಯಾವ ಪರಿಮಳ ಯಾವ ಗಂಧ ಇತ್ತು ಅನ್ನೋದು ನೆನಪಾಗುತ್ತೆ ಆವಾಗ ನಾನು ಯಾವ ಎಲ್ಲಿದ್ದೆ ಅಂತ ಯಾವ ಕ್ಯೂದಲ್ಲಿ ನಿಂತಿದ್ದೆ ಅನ್ನೋದು ನೆನಪಾಗುತ್ತೆ ಈ ರೀತಿಯ ಒಂದು ನಂಟು ನನಗೆ ಕೊಟ್ಟಂಥ ಕವಿ ಸೊ ಅವರ ಒಂದು ನಾಲ್ಕೈದು ಕವಿತೆಗಳನ್ನು ಓದ್ತೇನೆ ನಾನು ಯಾಕಂದರೆ ಕವಿಯ ಅವರ ಕವಿತೆಗಳನ್ನು ಓದೋದೇ ನಿಜವಾದ ಮುಡಿಪು ಮತ್ತು ಈಗ ಏನಾಗಿದೆ ಕಳೆದ ನಾಲ್ಕೈದು ಒಂದು ವಾರದಿಂದ ಅವ್ರು ಹೋದಾಗಿಂದ ಅವ್ರದ್ದು ಯಾವುದೋ ಒಂದು ಕವಿತೆ ಇಟ್ಟುಕೊಂಡ ಟ್ರಿಬ್ಯೂಟ್ಗಳು ಬರ್ತಾ ಇವೆ ಆಮೇಲೆ ನನಗೇ ಬರ್ತಾ ಇವೆ ನಾನು ಅವ್ರದ್ದೊಂದು ಕವಿತೆಯನ್ನು ಯಾವುದೋ ಸ್ಕೂಲಿಗೆ ಓದಿದ್ದೆ ರಾಜಮಾರ್ಗಗಳು ಒಳಮಾರ್ಗಗಳು ಸರ್ ಆ ಕವಿತೆ ಇದ್ರೆ ಕಳಿಸಿ ಅಂತ ನನಗೆ ಮೆಸೇಜ್ ಬರುತ್ತೆ ನಾನು ಅವರಿಗೆಲ್ಲ ಹೇಳಿದ್ದಷ್ಟೇ ನೀವು ಆ ಕವಿಗೆ ನಾನು ಕಳಿಸ್ಬೋದು ನಿನಗೆ ಬೇಡ ಮಾರ್ಕೆಟಿಗೆ ಹೋಗಿ ಅವರ ಅವಧ ಕವಿತೆ ಲಭ್ಯ ಇದೆ ಕನ್ನಡದ ಬಹಳ ಮಹತ್ವದ ಕವಿ ನಿಮಗೆ ಇಷ್ಟ ಆಗ್ತಾ ಇದ್ದಾನೆ ಆ ಕವಿ ಆ ಕವನ ಸಂಕಲನವನ್ನಾದರೂ ಓದಿ ಅವರನ್ನು ಓದಿ ಅಂತ ಎಲ್ಲ ಹೊಸ ಕವಿಗಳಿಗೆ ನನ್ನ ವಿನಂತಿ ಅವರ ಹಳೆಯ ಕವನ ಸಂಕಲನಗಳು ಬರುವವರೆಗೆ ಅವರ ಅವಧ ಅನ್ನುವಂಥ ಕವನ ಸಂಕಲನ ಈಗ ಮಾರ್ಕೆಟಿಗೆ ಬಂದಿದೆ ಅಭಿನವ ಪ್ರಕಾಶನದಿಂದ ಅದನ್ನು ಓದಿ ಆಗ ಅವರ ಜಗತ್ತಿಗೆ ಒಂದು ಪ್ರವೇಶ ನಿಮಗೆ ಖಂಡಿತ ಸಿಗ್ತದೆ ಅಂತ ನನಗನ್ನಿಸ್ತದೆ ಹೀಗಾಗಿ ನಾನು ಅವರ ಒಂದೆರಡು ಕವಿತೆಗಳನ್ನು ಓದ್ತೇನೆ ನಮಗೆಲ್ಲ ಭಾಳ ಇಷ್ಟವಾದ ಒಂದು ಕಾಲದ ಕವಿತೆ ಅದು ಪೆಂಟಯ್ಯನ ಅಂಗಿ ಅಂತ ತುಂಬ ಜನಕ್ಕೆ ಗೊತ್ತು ಇದು ಕೆಲವರಿಗೆ ಅದು ಮೊದಲದೇದಾಗ್ಬೋದು ಪೆಂಟಯ್ಯನ ಅಂಗಿ ಇತ್ತಿಲಂಗಡಿ ಕೆಲಸದ ಪೆಂಟಯ್ಯನಿಗೆ ಇದ್ದುದು ಒಂದೇ ಒಂದು ಅಂಗಿ ಗಿರಾಕಿಗಳ ಮನೆಗೆ ಇದ್ದಿಲು ಸಪ್ಲೈ ಮಾಡುವಾಗಲೂ ರಾತ್ರಿ ನಿದ್ದೆ ಮಾಡುವಾಗಲೂ ಪೇಟೆ ಕಡೆ ಹೋಗುವಾಗಲೂ ಇದೇ ಅಂಗಿ ಮೂಸಿ ನದಿಯ ಕೊಚ್ಚೆಯಲ್ಲಿ ಅದ್ದಿ ತೆಗೆದಂಥ ಬಣ್ಣ ಇದರಿಂದ ಬೇಸರಗೊಂಡ ಪೆಂಟಯ್ಯ ಕಾಸಿಗೆ ಕಾಸು ಸೇರಿಸಿ ಖರೀದಿಸಿದ ಅನೇಕ ದಿನಗಳ ತನ್ನ ಆಸೆಯಂತೆ ಒಂದು ಹೊಚ್ಚ ಹೊಸ ಅಂಗಿ ಎಂದೋ ಹೋಗಬೇಕೆಂದಿದ್ದ ಅಡವಿ ರಾಮುಡು ಚಿತ್ರಕ್ಕೆ ಈ ಸಂಜೆಯೇ ಹೋಗಿಬಿಡುವುದು ಎಂದುಕೊಂಡ ಪೊಲೀಸು ಪಟೇಲನ ಮನೆಗೆ ಅರ್ಜೆಂಟಾಗಿ ಬೇಕಾಗಿದ್ದ ಇದ್ದಿಲ ಸಂಗತಿಯನ್ನು ಮರೆತು ಗರಿಗರಿ ಬಿಳಿಯಂಗಿ ಮುಟ್ಟಿದರೆ ಎಲ್ಲಿ ಮುರಿಯುತ್ತದೋ ತೊಟ್ಟರೆ ಎಲ್ಲಿ ಸ್ತ್ರೀಯ ಗರೆಗಳು ಮಾಯುತ್ತವೋ ಎಂದುಕೊಂಡೇ ಹಾಕಿ ಹೊರಟಿದ್ದ ಇದ್ದಿಲಂಗಡಿಗೂ ತನಗೂ ಏನೇನೋ ಸಂಬಂಧವಿಲ್ಲದಂತೆ ಇದ್ದಿಲಂಗಡಿಯ ಪಕ್ಕದಲ್ಲೇ ನಡೆದು ಹೋದ ಇದ್ದಿಲಂಗಡಿಗೂ ತನಗೂ ಏನೇನೂ ಸಂಬಂಧವಿಲ್ಲದಂತೆ ಇದ್ದಿಲಂಗಡಿಯ ಪಕ್ಕದಲ್ಲೇ ನಡೆದು ಹೋದ ಇನ್ನೇನು ಗೆದ್ದೆ ಎನ್ನುವಷ್ಟರಲ್ಲಿ ಎದುರಾದದ್ದು ಮತ್ತಾರೂ ಅಲ್ಲ ಆ ಪೊಲೀಸ್ ಪಟೇಲ ಅಂದಿನಿಂದ ಯಾತಕ್ಕೆ ಆ ಕ್ಷಣದಿಂದ ಪೆಂಟಯ್ಯನ ಬಿಳಿಯಂಗಿ ಎಂದೂ ಬಿಳಿಯಂಗಿಯಾಗಿ ಉಳಿಯಲಿಲ್ಲ ಆಮೇಲೆ ಅವರ ಇನ್ನೊಂದು ಸಂಕಲನ ಹಾಡು ಕನ್ನಡ ಮಾತಾಡು ಕನ್ನಡವೇ ಅಂತ ಇದು ಕೂಡ ಲಭ್ಯ ಇದೆ ಇದರಲ್ಲಿ ಅವರ ಮಗಳ ಬಗ್ಗೆ ಒಂದು ಪದ್ಯ ಬರೆದಿದ್ದಾರೆ ನನಗೆ ಬಹಳ ಹಾರ್ಟ್ ವಾರ್ಮಿಂಗ್ ಪೋಯಮ್ ಅದು ಅವ್ರ ಮಗಳು ಅಂದರೆ ಅವ್ರ ಮಗಳೇ ಆಗಬೇಕಾಗಿಲ್ಲ ಅದು ಮಗಳೇ ಆಗಬೇಕಿಲ್ಲ ನಮ್ಮೆಲ್ಲರದ್ದು ಹೌದು ಅದು ಎಲ್ಲರ ಬಗ್ಗೂ ಹೌದು ತುಂಬ ಪ್ರೀತಿಯನ್ನು ಉಕ್ಕಿಸುವಂಥ ಪದ್ಯ ಈಗಿಂಥ ಕಂದ ಹಿಂದೆ ಇರಲಿಲ್ಲ ಮುಂದಿರುವುದಿಲ್ಲ ಎಂದು ಹೆಸರಿಟ್ಟೆವು ಅಪೂರ್ವ ಎಂದು ನಮ್ಮೊಲುಮೆಯಲ್ಲಿ ಸುಟ್ಟಿಟ್ಟೆವು ನಮ್ಮೊಲುಮೆಯಲ್ಲಿ ಉಣಿಸಿದೆವು ತಿನಿಸಿದೆವು ಹಾಲೂಡಿಸಿದೆವು ತೊಟ್ಟಿಲಲ್ಲಿಡಿಸಿ ಹಾಡಿದೆವು ತೂಗಿದೆವು
ಅವಳು ನಿದ್ರಿಸಿಯೇ ನಾವು ನಿದ್ರಿಸಿದೆವು. ಅವಳು ನಕ್ಕರೆ ನಮಗದುವೇ ಸಂತೋಷ, ಅವಳು ದುಃಖಿಸಿದರೆ ನಮಗದುವೇ ದುಃಖ. ತಿಳಿಯೋ ದೇವರೇ, ನಮ್ಮ ಶಿಕ್ಷಿಸುವುದಕ್ಕೆ ನೀನು ಅವಳನ್ನೇಕೆ ನೋಯಿಸುವಿ? ತಿಳಿಯೋ ದೇವರೇ, ನಮ್ಮನ್ನು ಶಿಕ್ಷಿಸುವುದಕ್ಕೆ ನೀನು ಅವಳನ್ನೇಕೆ ನೋಯಿಸುವಿ? ಅದು ಮಂತ್ರ ಮಾಟದವರ ತಂತ್ರವಲ್ಲವೇ? ರೋಗ ಕಳಿಸುವುದಿದ್ದರೆ ನಮಗೆ ಕಳಿಸು, ದುರಿತ ಕಳಿಸುವುದಿದ್ದರೆ ನಮಗೆ ಕಳಿಸು. ಈಗಿನ್ನೂ ಹಸುಳೆ ನಮ್ಮ ಮಗಳ ಅಂತೆಯೇ ಬಿಡು, ಈಗಿನ್ನೂ ಹಸುಳೆ ನಮ್ಮ ಮಗಳ ಅಂತೆಯೇ ಬಿಡು. ಆಡುತ್ತ ಹಾಡುತ್ತ ಬೆಳೆದುಕೊಂಡಿರಲಿ. ಓ ದಯಾಮಯನೆ, ಓ ಕೃಪಾಕರನೆ, ನಿನ್ನೆ ನಿನ್ನ ಕರುಣೆಯ ಲವಳಿಗೆ ಹಕ್ಕಿಲ್ಲವೆ. ಈ ಇಂಥ ಕಂದ ಹಿಂದಿರಲಿಲ್ಲ, ಮುಂದಿರುವುದಿಲ್ಲ ಎಂದೇ ಹೆಸರಿಟ್ಟವು ಅಪೂರ್ವವಾಯಿತು. ಇದು ಇನ್ನೊಂದು. ಅವರು ಲಯದಲ್ಲೂ ಬಹಳ ಅಂದರೆ ಇವರೆಲ್ಲ ಮಾತಾಡ್ತಾ ಬಂದಿದ್ದಾರೆ, ನಾನು ಹೊಸ ಬಟ್ ಅವರು ಒಕ್ಕಣಿಕೆಯಲ್ಲಿ ತುಂಬ ಪ್ರಯೋಗಗಳನ್ನು ಮಾಡಿದ ಕವಿ. ಕನ್ನಡದಲ್ಲಿ ಅವರಷ್ಟು ಪ್ರಯೋಗಗಳನ್ನು ಕವಿತೆಯ ಒಕ್ಕಣೆಯಲ್ಲಿ, ಅದು ಲಯಬದ್ಧವಾಗಿ ಪ್ರಾಸಬದ್ಧವಾಗಿ ಅಥವಾ ಯಾವುದೋ ಒಂದು ಮುರಿಯೋದು, ಮೂರು ಸಾಲಿದ್ದು, ನಾಲ್ಕು ಲಾಸು, ಅಂದರೆ ನೀವು ಅವರ ಎಲ್ಲ ಕವನ ಸಣ್ಕೊಳ್ಳನ್ನಿಟ್ಟು ನೋಡಿ, ಅವರಷ್ಟು ವೆರೈಟಿ, ಅವರಷ್ಟು ವಿನ್ಯಾಸಗಳು ಬೇರೆ ಯಾರೂ ಮಾಡಿದ್ದು ನಮಗೆ ಗೊತ್ತಾಗೋದಿಲ್ಲ ಕನ್ನಡ ಆಧುನಿಕ ಕವಿಗಳಲ್ಲಿ. ಹೀಗಾಗಿ ಅವರನ್ನು ಓದೋದು ಬೇರೆ ಬೇರೆ ರೀತಿಯಿಂದ, ಅವರು ಬಳಸೋ ಭಾಷೆ ಕೂಡ ವಿಶಿಷ್ಟ. ಅದು ಸಾಮಾನ್ಯವಾಗಿ ನಾವು ಈ ಮೈಸೂರಿನವರು ಒಂಥರ ಮಾತಾಡ್ತೀವಿ, ಉತ್ತರ ಕರ್ನಾಟಕದವರು ಒಂಥರ ಮಾತಾಡ್ತೀವಿ, ನಮ್ಮ ಕರಾವಳಿಯವರು ಒಂಥರ, ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯವರು ಮಾತಾಡುವಾಗ ಅಲ್ಲೊಂದು ರೀತಿಯ ಪುಸ್ತಕೀಯ ಕನ್ನಡದಲ್ಲಿ ಮಾತಾಡ್ದಂಗೆ ಅನ್ನಿಸ್ತದೆ ಅಂತ ನಾವು ಉಳಿದವರು ಯಾವಾಗಲೂ ಒಂದು ಪುಕಾರು ಮಾಡ್ತಾ ಇರ್ತೀವಿ. ಅಂದರೆ ಪುಸ್ತಕದಲ್ಲಿದ್ದ ಹಾಗೇ ಮಾತಾಡ್ತಾರೆ ಅವರು ಸ್ನೇಹ ಅಂತ. ಅವರು ಆ ಥರದ ಕನ್ನಡವನ್ನೇ ಒಂದು ಬೇರೆ ಮೆರಗಿನಲ್ಲಿ ತಿರುಮಲೇಶವರು ಬಳಸೋದು. ಆ ಥರ ಅವನು, ಈ ಥರ ಇವನು, ಆ ಥರ ಅವನು, ಈ ಥರ ಇವನು, ನಾನು ನೀನು ಬೇರೆ ಥರ, ಎಲ್ಲರೂ ಒಂದೇ ಥರ ಇರುತ್ತಿದ್ದರೆ ಎಂಥ ಬೇಸರ ಇರುತ್ತಿತ್ತು. ಒಂದೇ ಎತ್ತರ ಒಂದೇ ನಿಲುವು, ಒಂದೇ ಬಣ್ಣ ಒಂದೇ ಕಣ್ಣ, ಎಲ್ಲರೂ ಒಂದೇ ಥರ ಇರುತ್ತಿದ್ದರೆ ಎಂಥ ಬೇಸರ ಇರುತ್ತಿತ್ತು. ಒಂದೇ ಭಾಷೆ, ಒಂದೇ ಧರ್ಮ, ಒಂದೇ ದೇಶ, ಒಂದೇ ವೇಷ, ಒಂದೇ ಯೋಚನೆ, ಒಂದೇ ಕಲ್ಪನೆ, ಒಂದೇ ಕತೆ, ಒಂದೇ ಹಾಡು, ಎಲ್ಲವೂ ಒಂದೇ ಥರ ಇರುತ್ತಿದ್ದರೆ ಎಂಥ ಬೇಸರ ಇರುತ್ತಿತ್ತು. ಒಂದೇ ದಾರಿ, ಒಂದೇ ಲಕ್ಷ್ಯ, ಒಂದೇ ಅಂಗಡಿ, ಒಂದೇ ಭಕ್ಷ್ಯ, ಎಲ್ಲವೂ ಒಂದೇ ಥರ ಇರುತ್ತಿದ್ದರೆ ಎಂಥ ಬೇಸರ ಇರುತ್ತಿತ್ತು. ಒಂದೇ ಗುಡಿ, ಒಂದೇ ದೇವರು, ಒಂದೇ ಗಾಡಿ, ಒಂದೇ ಚಕ್ರ, ಎಲ್ಲವೂ ಒಂದೇ ಥರ ಇರುತ್ತಿದ್ದರೆ ಎಂಥ ಬೇಸರ ಇರುತ್ತಿತ್ತು. ಒಂದೇ ಹೂವು, ಒಂದೇ ಭ್ರಮರ, ಒಂದೇ ಮರ, ಒಂದೇ ಶಿಖರ, ಎಲ್ಲವೂ ಒಂದೇ ಥರ ಇರುತ್ತಿದ್ದರೆ ಎಂಥ ಬೇಸರ ಇರುತ್ತಿತ್ತು. ಒಂದೇ ಮನೆ, ಒಂದೇ ಹೊಲ, ಒಂದೇ ತೆನೆ, ಒಂದೇ ಪೈರು, ಎಲ್ಲವೂ ಒಂದೇ ಥರ ಇರುತ್ತಿದ್ದರೆ ಎಂತಹ ಬೇಸರ ಇರುತ್ತಿತ್ತು. ನೋಡಿ, ಈ ಥರ ಒಂದು ಹೊಸ ಒಂದು ಜಪವನ್ನು ಮಾಡಲಿಕ್ಕೆ ನಿಮ್ಮನ್ನು ಬಿಟ್ಟು ಹೋಗ್ಬಿಡ್ತಾರೆ. ಯು ಕ್ಯಾನ್ ಕಂಟಿನ್ಯೂ ದಿಸ್, ಅಂದರೆ ಒಂದು 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 ಕನ್ವೆನ್ಷನಲ್ ಎಂಡಿಂಗ್ ಇಲ್ಲ ಇಲ್ಲಿ. ಅಂದರೆ ನಾವಾದರೆ ಅಥವಾ ನಾನೇ ಪದ್ಯ ಬರೆದಿದ್ರೆ ಒಂದೇ ಕವಿತೆ ಅಂತ ನಾವು ಮಾಡಿ ಮುಗಿಸ್ಬಿಡ್ತಿದ್ದೆ. ಒಂದೇ ಕವಿತೆ ಇರುತ್ತಿದ್ದರೆ ಎಂಥ ಬೇಸರ ಇರುತ್ತಿತ್ತು ಅಂತ, ಅಂದರೆ ಅದೇನೋ ಈ ಕವಿತೆಗೆ ಎಂಡು ಅಂತ. ಅವರು ಆ ಥರದ್ದು ಯಾವ ಆಮಿಷ, ಯಾವ ಗೇಮ್ಸು ಆಡಿಲ್ಲ. ಹಿ ವಿಲ್ ಜಸ್ಟ್ ಗೋ ಆನ್ ಆ್ಯಂಡ್ ಲೀವ್ ಯು. ಆಯ್ತಪ್ಪ ಇಲ್ಲಿ ನಿಂತ್ಕೊ ನೀನು, ಈ ಸೂರ್ಯೋದಯ ನೋಡ್ತಾ ಇರು, ನಾನು ಮತ್ತೆ ಸಿಗ್ತೀನಿ ಅಂತ ಹೋಗ್ಬಿಡ್ತಾರೆ. ಈ ಜಸ್ಟ್ ವ್ಯಾನಿಷಸ್. ಆಮೇಲೆ ಅವರ ಮಕ್ಕಳ ಪದ್ಯ ಓದುವಾಗಲೇ ಇನ್ನೊಂದು ನೆನಪಾಯಿತು, ಅದನ್ನು ಓದ್ತೀವಿ. ಬೊಂಬೆಗಳು, ಇದು ಅರಬ್ಬಿ ಕವನ ಸಂಕಲನದಲ್ಲಿದೆ. ಆಮೇಲೆ ಈ ಅರಬ್ಬಿ ಕವನ ಸಂಕಲನಕ್ಕೆ ಅವರು ಬರೆದಿರೋ ಮುನ್ನುಡಿಯನ್ನು ಕಾವ್ಯಾರ್ಥಿಗಳು ಓದಲೇಬೇಕು, ಇಲ್ಲಿದ್ದರೆ ಸರ್ವನಾಶ ಹೇಳ್ತೀನಿ ನಾನು. ಕವಿತೆ ಅಂದರೆ ಎಷ್ಟು ಸಲೀಸು ಅಂದ್ಕೊಂಡ್ಬಿಟ್ಟಿದ್ದೇವಪ್ಪ ನಾವು, ಅದು ಅದನ್ನು ಓದಲೇಬೇಕು. ಬೆಳಿಗ್ಗೆ ಬೇಕಾದ್ರೆ 5:30 ಅಲಾರಾಮ್ ಇಟ್ಕೊಂಡು ಎದ್ದು ಓದಿ. ಅದು 8 ಪುಟ ಏನೋ ಇದೆ ಮುನ್ನುಡಿ ಅರಬ್ಬಿ ಕವನ ಸಂಕಲನಕ್ಕೆ. ಬೊಂಬೆಗಳು, ಮಾತನಾಡಿ ಬೊಂಬೆಗಳೇ ಮಾತನಾಡಿ, ನಿಮ್ಮನ್ನು ಇಲ್ಲಿಗೆ ತಂದೆ ಮುದ್ದು ಮಗಳ ತಂದೆ, ನಿಮಗೆ ಗೊತ್ತಿರಲಿಲ್ಲ ಏನು ಯಾಕೆಂದೆ. ಮಾತನಾಡಿ ಬೊಂಬೆಗಳೇ, ನಿಮ್ಮನ್ನು ಇಲ್ಲಿಗೆ ತಂದೆ ಮುದ್ದು ಮಗಳ ತಂದೆ, ನಿಮಗೆ ಗೊತ್ತಿರಲಿಲ್ಲ ಏನು ಯಾಕೆಂದೆ. ಮಾತನಾಡಿ ಬೊಂಬೆಗಳೇ, ಬೆಳೆದು ದೊಡ್ಡವಳೀಗ ಆ ಮಗಳು, ನಿಮ್ಮ ನೋಡುವುದಕ್ಕೆ ಅವಳಿಗೆಲ್ಲಿದೆ ವೇಳೆ. ಈ ಮಕ್ಕಳಿಗೆ ನಾವು ತಂದ ಬೊಂಬೆಗಳು ಮನೆಯಲ್ಲಿವೆ, ಈಗ ಮಕ್ಕಳು ದೊಡ್ಡಾಗಿಬಿಟ್ಟಿದ್ದಾರೆ. ಆ ಬೊಂಬೆಗಳ ಜೊತೆಗೆ ಸಂವಾದ ಇದು. ಬೆಳೆದು ದೊಡ್ಡವಳೀಗ ಆ ಮಗಳು, ನಿಮ್ಮ ನೋಡುವುದಕ್ಕೆ ಅವಳಿಗೆಲ್ಲಿಯೇ ವೇಳೆ. ಅವಳಿಟ್ಟ ಹೆಸರುಗಳು ನೆನಪಿವೆಯೇ ನಿಮಗೆ. ಬನ್ನಿ ಅಂದರೆ ಮೊಲ, ಹೊರಡಿ ಎಂದರೆ ಕರಡಿ, ಒಂಟಿ ಎಂದರೆ ಒಂಟೆ, ಬಂದ ಎಂದರೆ ಮಂಗ. ಯಾರು ಕರೆಯುತ್ತಾರೆ ನಿಮ್ಮನ್ನೀಗ ಈ ಇಂಥ ಮುದ್ದು ಹೆಸರುಗಳಿಂದ. ಮಾತನಾಡಿ ಬೊಂಬೆಗಳೇ,
ಮಾತನಾಡಿ. ನಿಮ್ಮ ಮಾತು ಕೇಳಲೆಂದೇ ಬಂದೆ ನಾನು. ರಾತ್ರಿಯೆಲ್ಲ ಎಚ್ಚರಿರುವೆ. ಹಚ್ಚಡವನ್ನು ಹೊತ್ತುಕೊಳ್ಳದೆ ನೀವು ಅದೋ ಏಳುವಿರಿ. ಎಲ್ಲ ಕಡೆ ಸುತ್ತುವಿರಿ. ಅಡುಗೆ ಕೋಣೆಯಲ್ಲಿ ಏನೋ ಉರುಳಿ ಬಿದ್ದ ಸದ್ದು. ಆಮೇಲೆ ಕದ್ದು ನೀವು ಕಿಟಕಿಯಲ್ಲಿ ಕೂರುವವರು. ರೆಪ್ಪೆ ಕೂಡ ಮುಚ್ಚದೆ ಅದೇನೋ ಹೊರಗೆ ನೋಡುವಿರಿ. ಆದರೆಂದು ನೀವು ಯಾಕೋ ಮಾತನಾಡಿರಿ. ಮುಂಜಾನೆ ವೇಳೆಗೆ ನೀವು ಮಾಯಾರೂಪಿಗಳು. ಕಪಾಟಿನೊಳಗೆ ಹೊಕ್ಕು ಯಥಾಸ್ಥಾನವನ್ನು ಸೇರುವೆ. ಮಗಳು ಅನ್ನುತ್ತಿದ್ದಳು, ನೀವು ನಿಮ್ಮೊಳಗೆಯೇ ಆಡಿಕೊಳ್ಳುವುದುಂಟು ಎಂದು. ಮಗಳು ಅನ್ನುತ್ತಿದ್ದಳು, ನೀವು ನಿಮ್ಮೊಳಗೆಯೇ ಆಡಿಕೊಳ್ಳುವುದುಂಟು ಎಂದು ನಾನೆಂದೂ ಕೇಳಿದ್ದಿಲ್ಲ. ನಿಮ್ಮ ಮಾತಿಗೆಂದು ನಾನು ಎಷ್ಟು ಹಾತೊರೆದಿಲ್ಲ. ನನ್ನ ಮಗಳ ಮಾತು ಕೂಡ ಈಗ ಮೊದಲಿನಂತೆ ಇಲ್ಲ. ನನ್ನ ಮಗಳ ಮಾತು ಕೂಡ ಈಗ ಮೊದಲಿನಂತೆ ಇಲ್ಲವಲ್ಲ. ನನಗೆ ನೆನಪಿರುತ್ತಿದ್ದರೆ ನಿಮ್ಮ ಬಿಟ್ಟು ಬರುತ್ತಿದ್ದೆ. ಎಲ್ಲೆಲ್ಲಿಂದ ತಂದೆನೋ ಅಲ್ಲಲ್ಲಿಗೆ. ನನಗೆ ನೆನಪಿರುತ್ತಿದ್ದರೆ ನಿಮ್ಮನ್ನು ಬಿಟ್ಟು ಬರುತ್ತಿದ್ದೆ. ಎಲ್ಲೆಲ್ಲಿಂದ ತಂದೆನೋ ಅಲ್ಲಲ್ಲಿಗೆ. ಕೆಲವು ಸಂತೆ, ಕೆಲವು ಪೇಟೆ, ಕೆಲವು ಬೀದಿಯಲ್ಲಿ ಸಿಕ್ಕು, ಇನ್ನು ಕೆಲವು ತಲೆಹೊರೆ ವ್ಯಾಪಾರಿಗಳ ಬುಟ್ಟಿಯಲ್ಲಿ. ನೆನಪಿಲ್ಲ ನೆನಪಿಲ್ಲ ಅಮ್ಮ ಅನ್ನುತ್ತಿದ್ದಳು. ನೆನಪಿಲ್ಲ ನೆನಪಿಲ್ಲ ಅಮ್ಮ ಅನ್ನುತ್ತಿದ್ದಳು. ನಾನೂ ಕೂಡ ಹೀಗೇನೆ ಬಿದ್ದು ಸಿಕ್ಕಿದವನು ಎಂದು. ಮಾತನಾಡಿ ಬೊಂಬೆಗಳೇ, ಮಾತನಾಡಿ. ಫಕೀರಪ್ಪನ ಕತೆ ಇದೆಲ್ಲ ಒಂದು ಕಾಲದಲ್ಲಿ ಬೈಹಾರ್ಟ್ ಆದ ಕವಿತೆಗಳು, ಬಟ್ ಈ ಸಂದರ್ಭಕ್ಕೆ ತುಂಬ ಒಂದು ರೀತಿ ಅನ್ವಯವಾಗುವ ಕವಿತೆಗಳು, ಸಣ್ಣ ಕವಿತೆ. ಫಕೀರಪ್ಪನ ಕತೆ ಯಾರೂ ಹೇಳಬಲ್ಲರು ಕತೆಗಳನ್ನು, ಆದರೆ ಫಕೀರಪ್ಪನ ಶೈಲಿಯೇ ಬೇರೆ. ಹೇಗೆ ಕೇಳುಗರ ಆಸಕ್ತಿಯನ್ನು ಕೆರಳಿಸಬೇಕು, ಎಲ್ಲಿ ತಡೆ ಹಿಡಿಯಬೇಕು, ಯಾವಾಗ ವೀಳ್ಯದೆಲೆಗೆ ಎಷ್ಟು ಮೆಲ್ಲಗೆ ಸುಣ್ಣ ಸವರಬೇಕು, ಇದೆಲ್ಲ ಅವನಿಗೊಬ್ಬನಿಗೇ ಗೊತ್ತು. ರಾತ್ರಿ ಸರಿಯುತ್ತಿದ್ದಂತೆ ಕತೆಯನ್ನು ಸಸ್ಪೆನ್ಸಿನಲ್ಲಿ ಮತ್ತು ನಮ್ಮನ್ನು ಭಯದಲ್ಲಿ ನಿಲ್ಲಿಸಿ ಫಕೀರಪ್ಪ ತಂಬಾಕಿನ ರಸ ಉಗುಳಲು ಅಂಗಳದಾಚೆಗೆ ಹೋಗುವವ. ಅವನು ಮರಳಲು ಕಾದಂತೆ ನಾವು ಇನ್ಯಾರಿಗೂ ಕಾದ ನೆನಪಿಲ್ಲ. ಫಕೀರಪ್ಪ ಈಗಿಲ್ಲ. ಒಂದು ಮುಂಜಾನೆ ಪಾಪ ಕಾರಡ್ಕದ ಕಾಡಿನಲ್ಲಿ ಸತ್ತು ಬಿದ್ದಿದ್ದ. ಕೊಲೆಯೋ ಆತ್ಮಹತ್ಯೆಯೋ? ಕಾರಣ ಇವನಿಗೂ ಅಸ್ತಿತ್ವದ ಸಮಸ್ಯೆಗಳಿದ್ದು. ಕೊಲೆಯೋ ಆತ್ಮಹತ್ಯೆಯೋ? ಹಸಿದ ಯಕ್ಷಿಯೊಬ್ಬಳು ಗಬಾಯಿಸಿದಳೋ ಇವನನ್ನು? ಹಲವು ಜನ ಹಲವು ವಿಧ ಹೇಳಿದರು. ಆದರೆ ನಿಜಕ್ಕೂ ತಾನು ಹೇಗೆ ಸತ್ತೆ, ಎಷ್ಟು ಸ್ವಾರಸ್ಯಕರವಾಗಿ ಸತ್ತೆ ಎಂದು ಹೇಳುವುದಕ್ಕೆ ಫಕೀರಪ್ಪ ತಾನೇ ಎಲ್ಲಿ? ಅಂದರೆ ಅವನು ಎಷ್ಟು ಚೆನ್ನಾಗಿ ಸತ್ತ ಅನ್ನೋದನ್ನು ಚೆನ್ನಾಗಿ ಹೇಳೋದಕ್ಕೆ ಅವನೇ ಬರಬೇಕು ನಮಗೆ ಅಂತ. ಸೊ ಅದು ಭಾಳ ಇಂಟ್ರೆಸ್ಟಿಂಗ್. ಇವತ್ತು ತಿರುಮಲೇಶ್ವರ ಹಾಗೆ ಅವ್ರ ಕವಿತೆ ಬಗ್ಗೆ ಅವರೇ ಬಂದು ಅವರಿಗೆ ಅಭಿನಂದನೆ ಹೇಳಬೇಕು. ಆ ರೀತಿಯ ಒಂದು ಸನ್ನಿವೇಶದಲ್ಲಿ ನಾವಿದ್ದೀವಿ. ಇನ್ನೊಂದು ಕೊನೆಯ ಹೇಳ್ತೇನೆ, ನಾನು ಹೇಳ್ತಾ ಇದ್ದೀನಿ ಬಟ್ ಅದೇ ಕಷ್ಟ. ಸಣ್ಣ ಪದ್ಯಗಳನ್ನು ಹೇಳ್ತೀನಿ ಎರಡು, ಯಾಕಂದರೆ ಟೈಮ್ ಅಷ್ಟು. ಒಮ್ಮೆ 100 ಮಂದಿ ಮನುಷ್ಯರು ಸಿಕ್ಕಿಬಿದ್ದರು ಒಂದು ದ್ವೀಪದಲ್ಲಿ. ಒಮ್ಮೆ 100 ಮಂದಿ ಮನುಷ್ಯರು ಸಿಕ್ಕಿಬಿದ್ದರು ಒಂದು ದ್ವೀಪದಲ್ಲಿ. ಮೊದಲು ಅವರು ಅಲ್ಲಿನ ಸಸ್ಯಗಳನ್ನು ತಿಂದರು, ನಂತರ ಅಲ್ಲಿನ ಪ್ರಾಣಿಗಳನ್ನು ಮುಗಿಸಿದರು, ನಂತರ ತಮ್ಮಲ್ಲೊಬ್ಬರನ್ನು ವಾರಕ್ಕೊಂದರಂತೆ ತಿಂದರು. ಕೊನೆಗುಳಿದವನು ಒಬ್ಬನೇ ಒಬ್ಬ. ಅವನು ಮೊದಲು ತನ್ನ ಪಾದದ ಬೆರಳುಗಳನ್ನು ತಿಂದ, ನಂತರ ಪಾದಗಳನ್ನು ತಿಂದ, ನಂತರ ಕೈ ಬೆರಳುಗಳನ್ನು ತಿಂದ, ನಂತರ ಕೈಗಳನ್ನು ತಿಂದ, ನಂತರ ಕಣ್ಣು ಕಿವಿ ಮೂಗುಗಳನ್ನು ಒಂದೊಂದಾಗಿ ತಿಂದ, ಕೊನೆಗೆ ತನ್ನ ತಲೆಯನ್ನೇ ತಿನ್ನತೊಡಗಿದ. ಅರೆ, ಇದು ಹೇಗೆ ಸಾಧ್ಯವೆಂದು ಕೇಳದಿರಿ. ಇಂಥ ಪ್ರಶ್ನೆಯನ್ನು ಮೊದಲೇ ಕೇಳಿರುತ್ತಿದ್ದರೆ ಈಗ ಇಂಥ ಸ್ಥಿತಿ ಯಾರಿಗೂ ಬರುತ್ತಿರಲಿಲ್ಲ. ನನ್ನ ಸಂಕಲನವೆಂದರೆ ನದಿ. ಅದರ ಕವಿತೆಗಳೆಂದರೆ ಉಪನದಿಗಳು. ಅವು ಎಲ್ಲಿಂದಲೋ ಯಾವ ಮೂಲದಿಂದಲೋ ಹುಟ್ಟಿ ಬಂದಿವೆ. ಎಷ್ಟೋ ನೆಲದಲ್ಲಿ ಎಷ್ಟೋ ಹೊಲದಲ್ಲಿ ಹರಿದು ಬಂದಿವೆ. ನನ್ನ ಸಂಕಲನವೆಂದರೆ ವೃಕ್ಷ. ಅದರ ಕವಿತೆಗಳೆಂದರೆ ಕೊಂಬೆ ರೆಂಬೆಗಳು. ಅವು ವಿವಿಧ ದಿಕ್ಕುಗಳಲ್ಲಿ ಬೆಳೆದಿವೆ. ಎಷ್ಟೋ ಎಲೆಗಳನ್ನು ಹೂ ಹಣ್ಣುಗಳನ್ನು ಬಿಟ್ಟಿವೆ. ಅಲ್ಲಿ ಎಷ್ಟೋ ಹಕ್ಕಿಗಳು ಬಂದು ಕೂತಿವೆ. ನನ್ನ ಸಂಕಲನವೆಂದರೆ ಅರಣ್ಯ. ಅದರ ಕವಿತೆಗಳೆಂದರೆ ಮರ ಗಿಡ ಬಳ್ಳಿಗಳು. ಅವು ಬೇರೆ ಬೇರೆ ಜಾತಿಯವು. ಸಿಕ್ಕಂತೆ ಬೆಳೆದಿವೆ. ಬೆಳಕಿನ ಕಡೆಗೆ ಮೈ ಚಾಚಿವೆ, ನೆರಳನ್ನು ಚೆಲ್ಲಿವೆ. ನನ್ನ ಸಂಕಲನವೆಂದರೆ ಸಂತೆ. ಅದರ ಕವಿತೆಗಳೆಂದರೆ ಅಂಗಡಿ ಸಾಲುಗಳು. ಅಲ್ಲಿ ಜನಜಂಗುಳಿ, ಜಾತ್ರೆ, ಪಾತ್ರೆ, ಪಗಡಿಗಳು, ಮಣಿ ಸರಕಿನ ಮಾಲೆಗಳು ಬಿದ್ದರೆ ಒಡೆಯುತ್ತವೆ, ಅಲ್ಲಿಯ ತನಕ ಬದುಕಿಕೊಳ್ಳುತ್ತವೆ. ನೋಡಿ, ಅವರು ನನಗೆ
ಕವನ ಕಳಿಸುವಾಗ ನಾವೆಲ್ಲ ಯಾರಿಗಾದರೂ ಕವನ ಸಂಕಲನ ಕೊಡುವಾಗ ಅದರ ಮೇಲೆ ಅಂದರೆ ನಾವು ಶಾಶ್ವತವಾಗಿ ಇರಬೇಕೆಂದು ಪ್ರಮೇಯ ಇರುತ್ತಲ್ಲ ನಮಗೆ ಪ್ರಿಯ ಇವರಿಗೆ ಪ್ರೀತಿಯಿಂದ ಆಧಾರಪೂರ್ವಕವಾಗಿ ಬರೆದು ಸೈನ್ ಮಾಡಿ ಕಳಿಸ್ತೇವೆ ಅಂದರೆ ಅವನದನ್ನು ರದ್ದಿಗೂ ಹಾಕಬಾರ್ದು ಆ ಥರ ಅದು ಅದು ಮನೆಯಲ್ಲೇ ಇಟ್ಕೊಳ್ಬೇಕು ಅಂತ ಇವರು ನನಗೆ ಒಂದು ಕವನ ಸಂಕಲನ ಕಳಿಸುವಾಗ ಹೀಗೆ ಒಂದು ಬೇರೆ ಕಾಗದದಲ್ಲಿ ಪ್ರಿಯ ಜಯಂತನಿಗೆ ಓದಲು ಆಧಾರದಿಂದ ಅಂತ ಬರೆದು ಹೀಗೆ ಹಾಕಿ ಹಾಕಿ ಕಳಿಸಿದರು ಸೇ ಅದು ಇದು ಬಹಳ ಇಂಟ್ರೆಸ್ಟಿಂಗ್ ಇದೆ ಅವರಿಗೆ ಕಳಿಸಿದ್ದು ಪುಸ್ತಕದ ಮೇಲೆ ಬರದೇ ಇಲ್ಲ ಅವರು ಅಂದರೆ ನಿನಗೆ ಇಷ್ಟ ಆಯ್ತಾ ನೀನು ಎಲ್ಲಾದರೂ ಬಿಸಾಕು ಅನ್ನೋ ಥರನೇ ಇದೆ ಅದು ಅಂದರೆ ಒಂದು ರೀತಿ ಅಥವಾ ಬೇರೆಯವರಿಗೆ ಕೊಡು ಅನ್ನೋ ಥರ ಇದೆ ಕೊಯ್ದು ಮುಗಿಯಿದಷ್ಟು ಕೊಯ್ದು ಮುಗಿಯಿದಷ್ಟು ಹೂವಿರಲಿ ಶಿವನೇ ಮುಡಿದು ಮುಗಿಯಿದಷ್ಟು ಮಾಲೆಗಳು ಉರಿದು ಮುಗಿಯಿದಷ್ಟು ಬೆಳಕಿರಲಿ ಶಿವನೇ ಮಿನುಗು ಮುಗಿಯಿದಷ್ಟು ತಾರೆಗಳು ಕೇಳು ಮುಗಿಯಿದಷ್ಟು ಕೇಳಿ ಮುಗಿಯಿದಷ್ಟು ಕಥೆಯಿರಲಿ ಶಿವನೇ ಹೇಳಿ ಮುಗಿಯಿದಷ್ಟು ಸುದ್ದಿಗಳು ಹಾಡಿ ಮುಗಿಯಿದಷ್ಟು ಹಾಡಿರಲಿ ಶಿವನೇ ಆಡಿ ಮುಗಿಯಿದಷ್ಟು ಆಟಗಳು ನಡೆದು ಮುಗಿಯಿದಷ್ಟು ದೂರವಿರಲಿ ಶಿವನೇ ತಂಗಿ ಮುಗಿಯಿದಷ್ಟು ತಾಣಗಳು ನೋಡಿ ಮುಗಿಯಿದಷ್ಟು ಮುಗಿಲಿರಲಿ ಶಿವನೇ ಕಂಡು ಮುಗಿಯಿದಷ್ಟು ದಿಗಿಲುಗಳು ಬದುಕು ಮುಗಿಯಿದಷ್ಟು ಬಾಳುವೆ ಇರಲಿ ಶಿವನೇ ಉತ್ತರಿಸಿ ಮುಗಿಯಿದಷ್ಟು ಪ್ರಶ್ನೆಗಳು ನಮಸ್ಕಾರ